ರೆಸಿಗ್ನೇಷನ್ ಬಿಟ್ ಮಾಡಿದ್ರೆ ಬಹಳ ದಿನ ನಂತರ ರೆಸ್ಪಾನ್ಸ್ ಚೆನ್ನಾಗಿತ್ತು. ರೆಸ್ಪಾನ್ಸ್ ವಾಸ್ ಗುಡ್, ಬಹಳ ಸಮಾಧಾನದಿಂದ ಕೇಳಿದ್ರು, ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಕರ್ನಾಟಕದಲ್ಲಿ ಇರ್ತಕ್ಕಂತ ಡ್ರಾಟ್ ಸಿಚುವೇಶನ್. ನೋಡ ಈಗೆಲ್ಲ ಹೇಳಿದ್ದೀವಿ, ಇವತ್ತು 23 ಅಲ್ಲ 22 ಅಲ್ಲ ಇವತ್ತು, ನಾಳೆ ಮೀಟಿಂಗ್ ಮಾಡ್ತಾರೆ, ನಾಳೆ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಕನ್ವಿನ್ಸ್ ಆಗ್ತಾರೆ ಅಂತ ಹೆಂಗ್ ಗೊತ್ತಾಗೋದು? ಕನ್ವಿನ್ಸ್ ಅಂತ ಹೇಳಿದ್ರ ಹೇಳಕ್ ಆಗತ್ತ? ಅವರು ಐ ಆಮ್ ಕನ್ವಿನ್ಸ್ಡ್ ಅಂತ ಹೇಳಕ್ ನಾವ್ ಹೇಳಂತ ಹೇಳ ಹೇಳಿದ್ದೀವಿ, ಅವರು ಕೇಳಿದ್ದಾರೆ. ಪ್ರೈಮ್ ಮಿನಿಸ್ಟರ್ನು ಭೇಟಿ ಮಾಡಿದ್ದೀನಿ, ಜೊತೆಗೆ ಅಮಿತ್ ಶಾನು ಭೇಟಿ ಮಾಡಿದ್ದೀನಿ. ಬಿಕಾಸ್ ಅಮಿತ್ ಶಾ ಇಸ್ ದಿ ಚೇರ್ಮನ್ ಆಫ್ ದಿ ಹೈ ಲೆವೆಲ್ ಕಮಿಟಿ, ಅವ್ರ ಕಮಿಟಿನಲ್ಲೇ ತೀರ್ಮಾನ ಆಗೋದು, ಅದು ಹೇಳಿದ್ದೀನಿ. ಜೊತೆಗೆ ಮಾದಾಯಿ ಬಗ್ಗೆ ಚರ್ಚೆ ಮಾಡಿದ್ದೀನಿ ಪ್ರೈಮ್ ಮಿನಿಸ್ಟರ್ ಜೊತೆ. ಇದು ಮೇಕೆದಾಟು ಬಗ್ಗೆ ಚರ್ಚೆ ಮಾಡಿದ್ದೀನಿ, ಅಪ್ಪರ್ ಭದ್ರಾ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೀನಿ. ಆಮೇಲೆ ನಾವು ಬರಗಾಲ ಇರೋದ್ರಿಂದ ಈಗ 100 ದಿನ ಮಹಾತ್ಮ ಗಾಂಧಿ ನರೇಗಾದಲ್ಲಿ ಕೊಡ್ತೀವಲ್ಲ, ಕೂಲಿ ಕೊಡ್ತೀವಲ್ಲ, ಕೆಲಸ ಕೊಡ್ತೀವಲ್ಲ, ಅದು 150 ದಿನ ಮಾಡಬೇಕು ಅಂತ ಪತ್ರ ಬರೆದಿದ್ದೀನಿ, ಅದು ಕೂಡಲೇ ಕೊಡಿ ಅಂತ ಹೇಳಿದ್ದೀನಿ. ಸೊ ಪ್ರೈಮ್ ಮಿನಿಸ್ಟರ್ ಏನು ಹೇಳಿದ್ರು ಅಂತಂದರೆ, ನಾನು ಸಂಬಂಧಪಟ್ಟಂತ ಅಮಿತ್ ಶಾ ಅವ್ರ ಜೊತೆ ಬೇರೆಯವ್ರ ಜೊತೆ ಮಾತಾಡ್ತೀನಿ ಅಂತ. ಮಾತಾಡ್ತೀನಿ ಅಂತ ಹೇಳಿದ್ರು. ಏರ್ ಇಸ್ ಡೆಮಾಕ್ರಸಿ, ಈಗ ಪ್ರಜಾಪ್ರಭುತ್ವ ಎಲ್ಲಿ ಕೇಳಿಸಲ್ವಾ? ಹೌದಾ? ಈಗ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷದವರು ಏನ್ ಹೇಳ್ತಾರೆ ಕೇಳಬೇಕು, ಕೇಳದೆ ಬೇಡ ಅಂತ ಹೇಳಕ್ಕಾಗಲ್ಲ. ಜನ ಪ್ರಜಾಪ್ರಭುತ್ವದಲ್ಲಿ ಅವರು ಮ್ಯಾಂಡೇಟ್ ಕೊಟ್ಟು ಕಳಿಸಿರ್ತಕ್ಕಂಥದ್ದು, ಲೋಕಸಭೆಗೆ ಇರ್ಬೋದು ಅಸೆಂಬ್ಲಿಗೆ ಇರ್ಬೋದು, ಅದು ಕಳಿಸಿದ್ಮೇಲೆ ಅದನ್ನ ಕಸ್ಕೊಳ್ತಕ್ಕಂಥ ಅಧಿಕಾರ ಸ್ಪೀಕರ್ಗೂ ಇಲ್ಲ, ಯಾರಿಗೂ ಇಲ್ಲ. ಸೊ ನನ್ನ ಪ್ರಕಾರ ಇಷ್ಟೊಂದು ಜನರನ್ನ, ಲೋಕಸಭಾ ಸದಸ್ಯರನ್ನ ಅಮಾನತ್ ಮಾಡಿರ್ತಕ್ಕಂಥ ಇತಿಹಾಸ ಇರಲಿಲ್ಲ ದೇಶದ ಇತಿಹಾಸದಲ್ಲಿ, ಇದೇ ಮೊದಲು. ಇಟ್ ಈಸ್ ಎ ಮರ್ಡರ್ ಆಫ್ ಡೆಮಾಕ್ರಸಿ, ಮರ್ಡರ್ ಆಫ್ ಡೆಮಾಕ್ರಸಿ. ಅಕಾರ್ಡಿಂಗ್ ಟು ದೆಮ್ ದೇರ್ ಇಸ್ ನೋ ಡೆಮಾಕ್ರಸಿ ಇನ್ ದಿ ಕಂಟ್ರಿ. ದೇ ಆರ್ ನಾಟ್ ರೆಸ್ಪೆಕ್ಟಿಂಗ್ ದಿ ಸೆಂಟಿಮೆಂಟ್ಸ್ ಆಫ್ ದಿ ಪೀಪಲ್. ಸರ್ವಾಧಿಕಾರಿ ಧೋರಣೆ, ಈಗ ಎಲ್ಲರನ್ನೂ ಹೊರಗಡೆ ಇಟ್ಟು ಕಾನೂನುಗಳನ್ನೆಲ್ಲ ತಿದ್ದುಪಡಿ ಮಾಡ್ಕೊಂಡಿದ್ದಾರೆ, ಕಾನೂನು ಬಿಲ್ಗಳನ್ನೆಲ್ಲ ಪಾಸ್ ಮಾಡ್ಕೊಂಡಿದ್ದಾರೆ. ಇದೇನಂತ ತೋರಿಸುತ್ತೆ, ಸರ್ವಾಧಿಕಾರ ಈ ಸರ್ಕಾರದಲ್ಲಿ ಸರ್ವಾಧಿಕಾರ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ತೋರಿಸುತ್ತೆ. ತೀರ್ಮಾನ ಮಾಡ್ತಾರೆ ಜನರು, ಪ್ರಜಾಪ್ರಭುತ್ವವನ್ನ ಒಪ್ಕೊಂಡಿರೋದು, ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಯಾರೇ ನಡ್ಕೊಂಡ್ರು ಕೂಡ ಅದನ್ನ ಸಹಿಸಲ್ಲ, ಸಂವಿಧಾನಕ್ಕೆ ವಿರುದ್ಧವಾಗಿ ಯಾರೇ ನಡ್ಕೊಂಡ್ರು ಕೂಡ ಅದನ್ನ ಸಹಿಸಲ್ಲ. ಕೋವಿಡ್ ಮೈಸೂರಿನಲ್ಲಿ 6 ಜನರಿಗೆ ಇವತ್ತಿನವರೆಗೆ ರಿಪೋರ್ಟ್ ಆಗಿದೆ, ಅವರೆಲ್ಲರೂ ಕೂಡ ಪಾಸಿಟಿವ್ ಬಂದಿರತಕ್ಕಂಥವ್ರು, ಅವ್ರು ಬೇರೆ ಅಸೋಸಿಯೇಟೆಡ್ ಡಿಸೀಸ್ಗಳು ಇರ್ತಕ್ಕಂಥವ್ರು.
ಕಿಡ್ನಿ ಪ್ರಾಬ್ಲಮು, ಹಾರ್ಟ್ ಪ್ರಾಬ್ಲಮು, ಲಂಗ್ ಪ್ರಾಬ್ಲಮು, ಡಯಾಬಿಟಿಕ್ ಇರ್ತಕ್ಕಂಥವ್ರು ಈ ಥರದವರು. ಈಗ ಯಾರು ಕೂಡ ಭಯ ಪಡಬೇಕಾದಂತ, ಆತಂಕ ಪಡಬೇಕಾದಂತ ಪರಿಸ್ಥಿತಿ ಇಲ್ಲ. ಆದ್ರೆ ಎಚ್ಚರಿಕೆಯಿಂದ ಇರ್ಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ನಾವೇನ್ ಹೇಳಿದೀವಿ ನಿನ್ನೆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಭೇಟಿ ಮಾಡಿದ್ವಿ, ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಎಲ್ಲಿ ಜನಸಂದಣಿ ಇದೆ, ಜನಸಂಪರ್ಕ ಜಾಸ್ತಿ ಮಾಡ್ತಾರೆ, ಅವರು ಮಾಸ್ಕ್ ಹಾಕಬೇಕು ಅಂತ ಹೇಳಿ. ನನ್ನ ಅಭಿಪ್ರಾಯ ಏನೂ ಇಲ್ಲ. ಇಂಡಿಯಾದವ್ರು ಯಾರನ್ನ ತೀರ್ಮಾನ ಮಾಡ್ತಾರೆ ಅದನ್ನು ನೋಡೋಣ, ಮುಂದೆ ಇನ್ನು ಚುನಾವಣೆನೇ ಆಗಿಲ್ವಲ್ಲ. ನಮ್ಮ ಕರ್ನಾಟಕದವರ ಖರ್ಗೆ ಅವರು, ನಿಮ್ಮ ಅಭಿಪ್ರಾಯ ಏನು? ಈಗ ಇನ್ನೂ ತೀರ್ಮಾನ ಆಗಿಲ್ಲದ್ರಿ, ಅದು ಇಂಡಿಯಾದಲ್ಲಿ ತೀರ್ಮಾನ ಆಗ್ಬೇಕು, ಇಂಡಿಯಾದಲ್ಲಿ ತೀರ್ಮಾನ ಆಗ್ಬೇಕು. ಅವ್ರು ಸಜೆಸ್ಟ್ ಮಾಡಿದ್ದಾರೆ, ಮಮತಾ ಬ್ಯಾನರ್ಜಿ ಸಜೆಸ್ಟೆಡ್. ಜಮೀರ್ ಅಹಮದ್ ಅವ್ರ ಜೊತೆಗೆ ಐಚಾರಿ ಫ್ಲೈಟ್ ಅಲ್ಲಿ ಹೋಗಿದಿರಿ ಅಂತ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಟೀಕೆ ಮಾಡ್ತಾ ಇದ್ದಾರೆ. ಬರಗಾಲ ಟೈಮಲ್ಲಿ ಈ ತರ ಬೇಕಾಗಿತ್ತ? ನರೇಂದ್ರ ಮೋದಿ ಅವ್ರು ಯಾತ್ರೆ ತಿರುಗಾಡ್ತಾರೆ, ಯಾತ್ರೆ ತಿರುಗಾಡ್ತಾರಪ್ಪ. ಹೇಳಯ್ಯ ನೀನು, ನರೇಂದ್ರ ಮೋದಿ ಅವ್ರು ಯಾತ್ರೆ ತಿರುಗಾಡ್ತಾರೆ, ಯಾತ್ರೆ ತಿರುಗಾಡ್ತಾರೆ ಹೇಳ್ರಿ. ಅದನ್ನ ಆ ಪ್ರಶ್ನೆ ಕೇಳಿ ಅವ್ರಿಗೆ, ಬಿಜೆಪಿ ಅವ್ರಿಗೆ, ಬಿಜೆಪಿ ಅವ್ರಿಗೆ ಪ್ಲೀಸ್ ಆಸ್ಕ್ ದಟ್ ಕ್ವಶನ್ ಟು ಬಿಜೆಪಿ ಪೀಪಲ್, ಪ್ಲೀಸ್ ಆಸ್ಕ್ ದಿಸ್ ಕ್ವಶನ್ ಟು ಬಿಜೆಪಿ ಪೀಪಲ್. ನರೇಂದ್ರ ಮೋದಿ ಅವರು ಯಾವ ವಿಮಾನದಲ್ಲಿ ತಿರುಗಾಡ್ತಾರೆ? ಒಬ್ಬರೇ ತಿರುಗಾಡ್ತಾರಲ್ಲ, ಯಾಕೆ ಹೇಗೆ ತಿರುಗಾಡ್ತಾರೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.